students, good morning. How are you? I am fine. Okay, welcome to my class. Today, children, nani vatnige vandu puttani haal helikortini. Haal helikortibittu nanu next class alli nimge helikortini. Okay, neevu nan jothege heltiralva? Okay, children, study. Get chandira chandira namaya sundara chandira chandira namaya sundara bhumi gelidu bahattira bhumi gelidu bahattira chandira chandira namaya sundara chandira chandira namaya sundara bhumi gelidu bahattira ನನ್ನನ್ನು ನೋಡಿ ನೀನೇಕೆ ಓಡುವೆ ನನ್ನಯ್ಯ ನೋಡಿ ನೀನೇಕೆ ಓಡುವೆ ಮೋಡದ ಮರೆಯಲ್ಲಿ ಅಡಗುತ್ತಿರುವೆ ಮೋಡದ ಮರೆಯಲ್ಲಿ ಅಡಗುತ್ತಿರುವೆ ಭೂಮಿಗೆ ಇಳಿದು ಬಾ ಹತ್ತಿರ ಭೂಮಿಗೆ ಇಳಿದು ಬಾ ಹತ್ತಿರ ಚಂದೀರ ಚಂದೀರ ನಮ್ಮಯ್ಯ ಸುಂದರ ಚಂದೀರ ಚಂದೀರ ನಮ್ಮಯ್ಯ ಸುಂದರ ಭೂಮಿಗೆ ಇಳಿದು ಬಾ ಹತ್ತಿರ ಸುಂದರ ರೂಪ ನನ್ನ ಲೆಕ್ಕೆ ಕೋಪ ಸುಂದರ ರೂಪ ನನ್ನ ಲೆಕ್ಕೆ ಕೋಪ ಕೋಪವ ಬಿಟ್ಟು ಬೇಗನೆ ಬಾರ ಕೋಪವ ಬಿಟ್ಟು ಬೇಗನೆ ಬಾರ ಭೂಮಿಗೆ ಇಳಿದು ಬಾ ಹತ್ತಿರ ಭೂಮಿಗೆ ಇಳಿದು ಬಾ ಹತ್ತಿರ ಚಂದೀರ ಚಂದೀರ ನಮ್ಮಯ್ಯ ಸುಂದರ ಚಂದೀರ ಚಂದೀರ ನಮ್ಮಯ್ಯ ಸುಂದರ ಭೂಮಿಗೆ ಇಳಿದು ಬಾ ಹತ್ತಿರ ಓಕೆ ಚಿಲ್ಡ್ರನ್ಸ್ ಥ್ಯಾಂಕ್ ಯು ನೀವು ಈ ಹಾಡನ್ನ ಕಲಿಬೇಕು ಓಕೆ ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಟೆನ್ಸ್ ಮತ್ತೆ ಒನ್ಸ್ ಬಗ್ಗೆ 15 ವರೆಗೂ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಟೆನ್ ಹತ್ತರ ಒಂದು ಗುಂಪನ್ನ ಪ್ಲಸ್ ಸಿಂಗಲ್ ಒಂದಿಂದ 9 ವರೆಗೂ ಇರುವಂತಹ ಸಂಖ್ಯೆಗಳನ್ನು ಮಾಡಿರ್ತೀವಿ ಒನ್ಸ್ ಅಂತೀವಿ ಹತ್ತರ ಒಂದು ಗುಂಪನ್ನ ನಾವು ಟೆನ್ಸ್ ಅಂತ ಹೇಳ್ಕೊಡ್ತೀವಿ ಅಲ್ವಾ ಚಿಲ್ಡ್ರನ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಟೆನ್ಸ್ ನ ಒಂದು ಗುಂಪನ್ನ ಸಿಂಗಲ್ ಆಗಿ ಒಂದಿಂದ 10 ವರೆಗೆ ಹೇಗೆ ನಾವು ಆ್ಯಡ್ ಮಾಡಿಬಿಟ್ಟು ಅವನ್ನ ಕೌಂಟ್ ಮಾಡಿ ಟೆನ್ಸ್ ಎಷ್ಟು ಒನ್ಸ್ ಎಷ್ಟು ಅಂತ ಹೇಳೋದು ಅನ್ನ ಹೇಳ್ಕೊಡ್ತೀನಿ ನೋಡಿ ಈಗ ನಾನು ಟೆನ್ಸ್ ಹತ್ತು ಹತ್ತರ ಒಂದು ಗುಂಪು ಮಾಡಿ ಬಾಲನ್ನು ಬರೀತೀನಿ 1 2 3 4 5 6 7 8 9 10 ಇದೇನು ಮೇಲೆ ಬರೆದಿದ್ದೀರ ಇಲ್ಲ ಹತ್ತರ ಒಂದೊಂದು ಗುಂಪುಗಳು ಇದು ಒಂದು ಹತ್ತರ ಗುಂಪು ಇದು ಒಂದು ಹತ್ತರ ಗುಂಪು ಇದು ಒಂದು ಹತ್ತರ ಗುಂಪು ಇದು ಮತ್ತು ಇದನ್ನು ಕೂಡ ಹತ್ತರ ಒಂದೊಂದು ಗುಂಪುಗಳು ಹಾಗೆ ಇಲ್ಲಿ ನಾನು ಡಾಲ್ಸ್ ಬರೆದಿದ್ದೀನಿ ಸಿಂಗಲ್ ಸಿಂಗಲ್ ಆಗಿ ಒಂದಿಂದ 10 ವರೆಗೂ ಬಾಲ್ಸ್ ಡಾಲ್ಸ್ ಬರೆದಿದ್ದೀನಿ ಇಲ್ಲಿ ಬಾಲ್ಸ್ ಬರೆದಿದ್ದೀನಿ ಡಾಲ್ಸ್ ಬರೆದಿದ್ದೀನಿ ನೋಡಿ ಈಗ ನೀವೇನು ನೋಡಬೇಕು ಅಂದ್ರೆ ಈ ಟೆನ್ಸಿಗೆ ಪ್ಲಸ್ ಆ್ಯಡ್ ಮಾಡಿಬಿಟ್ಟು ಈ ಒನ್ಸ್ಗಳೆಷ್ಟಿದ್ದಾವೆ ಅಂತ ಸೇರಿಸ್ಬಿಟ್ಟು ನೀವು ಕೌಂಟ್ ಮಾಡಿ ಟೆನ್ಸ್ ಎಷ್ಟು ಒನ್ಸ್ ಎಷ್ಟುಗಳನ್ನ ಬರೀಬೇಕು ಓಕೆ ಚಿಲ್ಡ್ರನ್ ಸೀ ದ ಬೋರ್ಡ್ ಟೆನ್ಸ್ ಆದ್ಮೇಲೆ ನಾವು ಮತ್ತೆ 11 ಇಂದ ಸ್ಟಾರ್ಟ್ ಮಾಡಬೇಕು ನಿಮ್ಗೆ ಪ್ರತಿ ಸಲ ಹೇಳ್ಕೊಟ್ಟಿದ್ದೀನಿ 10 ಆದ್ಮೇಲೆ ಮತ್ತೆ ಒಂದಿಂದ ಹೇಳೋಗಿಲ್ಲ 10 ಇಂದ ನಾವು ಆ್ಯಡ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ 11 ಇಂದಾನೇ ತಗೋಬೇಕು 11 ಇಂದಾನೆ ನಾವು ಹೇಳ್ಬೇಕಾಗುತ್ತೆ ಓಕೆ ಈಗ 1 2 3 4 5 6 7 8 9 10 11 12 13 14 15 16 ಅಂದ್ರೆ ಈಗ 16 ಹೆಂಗ್ ಬರೀಬೇಕು ಇಲ್ಲಿ ಹತ್ತರ ಒಂದು ಗುಂಪನ್ನು ನಾವು ಒಂದ್ ಅಂತ ಬರಿತೀನಿ ಅಲ್ವಾ ಈಗ ಡಾಲ್ಸ್ ಎಷ್ಟಿದಾವೆ 1 2 3 4 5 6 ಹೌ ಮೆನಿ ಡಾಲ್ಸ್ ಇದೆ 6 ಡಾಲ್ಸ್ ಓಕೆ ವೆರಿ ಗುಡ್ ಅಲ್ಲಿಗೆ 16 ಆಯ್ತು ಅಲ್ವಾ ನಾನೀಗ ಪ್ಲಸ್ ಆ್ಯಡ್ ಮಾಡಿದಾಗ 16 ಆಗುತ್ತೆ ಬಟ್ ನೀವು ಹೇಳೋದು ಇನ್ನು ಟೆನ್ಸ್ 1 6 1 ಸಿಕ್ಸ್ ಅವ ಒಂದು ಗುಂಪು ಸಿಕ್ಸ್ ಅವ ಇದು ಹತ್ತರ ಒಂದು ಗುಂಪನ್ನ ಒಂದು ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಸೆಕೆಂಡ್ ಬಾಲ್ ಇವು ಟೆನ್ಸ್ ಇವು 10 ಬಾಲ್ ಈಗ ಈ 10 ಅರ ಒಂದು ಗುಂಪಿನ ಮತ್ತೆ ಇಲ್ಲಿ ಕೂಡ ಮತ್ತು 1 ಅಂತ ಬರುತ್ತೆ ಈಗ
ನೀವು ಒಂದು ಫಸ್ಟ್ ಇದ್ದಾವೆ ಕೌಂಟ್ ಮಾಡೋಣ. 1 2 3 4 5 6 7 ಹೌ ಮೆನಿ ಡಾಲ್ಸ್ ಇನ್ ಹಿಯರ್? 7 ಡಾಲ್ಸ್. ಓಕೆ, ಇಲ್ಲಿ 7 ಡಾಲ್ಸ್ ಅಲ್ಲಿಗೆ 17. ಓಕೆ, ನೋಡಿ ನೀವು ಹೇಳುವಾಗ 17 16 17 18 ಅಂತಾನೆ ಹೇಳ್ತೀರ, ಬಟ್ ನಾವು ಕಲಿತಾ ಇರೋ ಪಾಠ ಟೆನ್ಸ್ ಮತ್ತೆ ಒನ್ಸ್. ಓಕೆ, ಇಲ್ಲಿ 10 ಹತ್ತಿರ ಒಂದು ರೂಪಿಗೆ ನಾನು ಒಂದು ಬರ್ದೆ. ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಇದೆ ಅಷ್ಟನ್ನು ಮಾತ್ರ ಮತ್ತೆ ಎಕ್ಸ್ಟ್ರಾ ಸಂಖ್ಯೆ ಬರ್ದೆ, ಅದನ್ನ ಆ್ಯಡ್ ಮಾಡುವಾಗ 17 ಅಂತ ಆಯಿತು. ಹಾಗೆ ಇಲ್ಲಿ ಕೂಡ ಟೈಮ್ಸ್ ಮತ್ತೆ ನಾನಿಲ್ಲಿ ಒಂದು ಬರ್ದೆ. ಈಗ ಇಲ್ಲಿ ಹೌ ಮೆನಿ ಡಾಲ್ಸ್ ಇದೆಯಾ ಕೌಂಟ್ ಡೌನ್, 1 2 3 4 5 6 7 8 ಡಾಲ್ಸ್. ಓಕೆ, 8 ಡಾಲ್ಸ್ ಹತ್ತಿರ ಒಂದು ರೂಪಿಗೆ ಒಂದು ಬರ್ದೆ. ಇಲ್ಲಿ 8 ಡಾಲ್ಸ್ ಇರೋದ್ರಿಂದ 8 ಬರ್ದೆ ಪ್ಲಸ್ ಆ್ಯಡ್ ಮಾಡಿದಾಗ ಈಸ್ ಈಕ್ವಲ್ ಟು 18 ಆಯಿತು ಅಲ್ವಾ ಚಿಲ್ಡ್ರನ್ಸ್. ಹಾಗೆ ಅದೇ ರೀತಿ ಮತ್ತೆ ಇಲ್ಲಿ ಟೆನ್ಸ್ 1 ಮತ್ತೆ ಇಲ್ಲಿ ಹತ್ತರ ಒಂದು ಮುಗಿಗೆ ಮತ್ತೆ ನಾನು ಒಂದು ಬರ್ದೆ. ಹಾಗೆ ಇಲ್ಲಿ ಕೂಡ ಮತ್ತೆ ಇದನ್ನ ನಾನು ಕೌಂಟ್ ಮಾಡ್ತೀನಿ ನೋಡಿ, 1 2 3 4 5 6 7 8 9 ಎಷ್ಟು ಡಾಲ್ಸ್ ಇದಾವೆ ಇಲ್ಲಿ? 9 ಡಾಲ್ಸ್ ಇದಾವೆ. 10 plus 9 is equal to 19. ನಾವು ಅದನ್ನ ಟೆನ್ಸ್ ಅಂದಾಗ ಒಂದು ಟೆನ್ಸ್ ಮತ್ತೆ ನೈನ್ ಇಲ್ಲಿ 9 ಡಾಲ್ಸ್ ಇರೋದ್ರಿಂದ ಅಲ್ಲಿ 9 ಬರ್ದೆ, ಅದನ್ನು ಹೇಳುವಾಗ 19 ಅಂತಲೇ ಹೇಳಬೇಕು ಸರಿನಾ? ಅದೇ ರೀತಿ ನೋಡಿ ಸ್ವಲ್ಪ ಬೋರ್ಡ್ ನೋಡಿ, ನಾನು ಇಲ್ಲಿ ಸ್ವಲ್ಪ ಏನೋ ಚೇಂಜಸ್ ಇದೆ. ಹಾಂ ನೋಡಿ ಇಲ್ಲಿ ಟೆನ್ಸ್ ಎಷ್ಟಿದ್ದಾವೆ? ಇಲ್ಲಿ ಒಂದು ಟೆನ್ಸ್ ಇದೆ. ಓಕೆ ಕೊಡಿ, ಇಲ್ಲಿ ಮತ್ತೆ ಕೌಂಟ್ ಮಾಡ್ತೀನಿ ನೋಡಿ ನಾನು, 1 2 3 4 5 6 7 8 9 10 ಸೀದಾ ಬೋರ್ಡ್ ಚಿಲ್ಡ್ರನ್ಸ್ ಇಲ್ಲಿ ಟೆನ್ಸ್ ಒಂದು ಇದೆ. ಓಕೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೂಡ ಟೆನ್ಸ್ ಒಂದಿದೆ, ಇಲ್ಲೂ ಕೂಡ ಟೆನ್ಸ್ ಒಂದಿದೆ ಅಲ್ವಾ? ಇಲ್ಲಿನೂ ಟೆನ್ಸ್ ಒನ್, ಇಲ್ಲೂ ಟೆನ್ಸ್ ಒನ್. ಈಗ ನೀವೇನು ಮಾಡ್ತೀರಾ? ಈಗ ಇಲ್ಲಿ ಟೆನ್ಸ್ ಒನ್ ಇದೆ ಅಂತ ನನಗೆ ಟೆನ್ಸ್ ಒನ್ ಬರೆಯೋಕ್ಕಾಗೲದು ಆಗೋದೇ ಇಲ್ಲ. ಯಾಕೆ ಅಂದರೆ ಈ ಟೆನ್ಸ್ ಮತ್ತು ಈ ಟೆನ್ಸನ್ನು ಆ್ಯಡ್ ಮಾಡಿಬಿಟ್ಟು ಈ ಕೋರ್ಸ್ ಬರುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. ನೋಡಿ ನಾನು ಹೇಳಿದೆ ನಿಮಗೆ ಇಲ್ಲಿ 11 ಆದಮೇಲೆ ಮತ್ತೆ ಅಲ್ಲ 10 ಆದಮೇಲೆ ಮತ್ತೆ 11 ಹೇಳಬೇಕು ಅಂತ ಅಲ್ವಾ? ನಾನೀಗ ಆ್ಯಡ್ ಮಾಡುವಾಗ ನೆಕ್ಸ್ಟ್ ನಂಬರ್ ಹೇಳ್ತಾ ಹೋಗ್ತೀವಿ, 10 ಆಯಿತು ಅಂತೇಳಿ ಮತ್ತೆ ಅದಕ್ಕೆ ಒಂದಿಂದ ಸಪ್ರೇಟಾಗಿ ನಾವು ಟೆನ್ಸ್ ಒನ್ಸ್ ಬರುವಾಗ ಸಪ್ರೇಟಾಗಿ ಕೌಂಟ್ ಮಾಡಿಟ್ರೂ ಎರಡೂ ಆ್ಯಡ್ ಮಾಡಿ ಎರಡೂ ಕೂಡಿಸಿ ಹೇಳುವಾಗ 16 17 18 19 ಅಂತಲೇ ಹೇಳ್ತೀವಿ ತಾನೆ. ಅದೇ ರೀತಿ ಇಲ್ಲೂ ಕೂಡ 10 ಆದಮೇಲೆ 11 12 13 14 15 16 17 18 19 20 ಅಂತ ಈ 10 ಮತ್ತೆ ಈ 10 ಈ ಟೆನ್ಸ್ ಮತ್ತೆ ಈ ಟೆನ್ಸ್ ಎರಡು ಸೇರಿದ್ರೆ 2 ಟೆನ್ಸ್ ಆಗುವಲ್ವಾ? ಅಲ್ವಾ ಚಿಲ್ಡ್ರನ್ಸ್? ಈ ಟೆನ್ಸ್ ಅನ್ನ ಈ ಟೆನ್ಸ್ಗೆ ಆ್ಯಡ್ ಮಾಡಿದಾಗ 20 ಆಗುತ್ತೆ. ಸೀದಾ ಬೋರ್ಡ್ ಚಿಲ್ಡ್ರನ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ನಾವು ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ ಅಲ್ವಾ? ಇವು ಟೆನ್ಸ್ಗಳು, ಇವು ಒನ್ಸ್ಗಳು. ಬಟ್ ನಾವು ಲಾಸ್ಟ್ಗೆ 20 30 40 50 ಇದನ್ನೆಲ್ಲ ಬರೆಯುವಾಗ ಇದನ್ನು ನಾವು ಪ್ಲಸ್ ಆಗಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಂಬರ್ ಕೌಂಟ್ ಮಾಡಿಕೊಂಡು ಬರೀಬೇಕಾಗುತ್ತೆ. ಇಲ್ಲೂ ಕೂಡ ನಾವು ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮನೆಯವರು ಅವು ಸಿಂಗಲ್ ನಂಬರ್ಸ್ ಅಲ್ವಾ? ಹಾಗಾಗಿ ನಾವು ಅಲ್ಲಿ 18 19 15 16 13 ಇರ್ತೀವಿ ಬರ್ತೀವಿ. ಬಟ್ ಈ 10 20 30 40 ಈ ರೀತಿ ಬರೆಯುವಾಗ ನಾವು ನೆಕ್ಸ್ಟ್ ನಂಬರನ್ನು ಕೌಂಟ್ ಮಾಡಿಬಿಟ್ಟು 20 ಅಂತಲೇ ಬರೀಬೇಕು, 30 ಅಂತಲೇ ಬರೀಬೇಕಂತೆ. ಯಾಕೆಂದರೆ ಟೆನ್ಸು ಎರಡಿದ್ದಾವೆ. ಓಕೆ, ಇಲ್ಲೋ ಒಂದು ಟೆನ್ಸು ಇಲ್ಲೋ ಒಂದು ಟೆನ್ಸು, ಆವಾಗ ನಾನು ಮನೆಯಲ್ಲಿ 2 ಬರ್ದೆ. ಬಟ್ ಇಲ್ಲಿ 0 ಬರಲೇಬೇಕು, ಯಾಕೆಂದರೆ 20 ಬರೆಯುವಾಗ ನಾವು ಟಿ ಬರ್ದೇ ಟಿ 2 ಬರ್ದೇ 0 ಬರಬೇಕು, 1 ಬರ್ಬೇಕು 0 ಬರಬೇಕು, 3 ಬರ್ಬಾರ್ದು, ಏನೇ ಬರ್ಬೋದು. ಟೆನ್ಸ್ಗಳು 10ಕ್ಕಿಂತ ಜಾಸ್ತಿ ಇದ್ದರೆ ನಾವು ಇಲ್ಲಿ ಅವನ್ನು ಆ ಕಡೆ 0 ಬರಲೇಬೇಕು, ಈ ಕಡೆ ನಂಬರ್ಸನ್ನ ಹಾಕಬಾರದೆ. 10 ಇದ್ದರೆ 1 ಬರ್ 0, 20 ಇದ್ದರೆ 2 ಬರ್ 0. ಅರ್ಥ ಆಯ್ತಲ್ಲ ನಿಮಗೆ? 90 ತನಕ ಅರ್ಥ ಮಾಡ್ಕೊಂಡ್ರಿ. ಬಟ್ ಈ 20 ಬರೆಯುವಾಗ ಈ 10 ಅನ್ನು ಈ 10 ಗೆ ಆ್ಯಡ್ ಮಾಡಿದಾಗ
20 ಬರುತ್ತೆ. ಬಟ್ ಇದೇ ರೀತಿ ನೋಡಿ ನಿಮಗೆ ಇನ್ನೂ ಒಂದು ಈ ಇದೇ ನಮ್ಗೆ ಬರ್ತಿದ್ದಲ್ಲಪ್ಪ ಇದು ಇದು ಹತ್ತರ ಐದು ಗುಂಪುಗಳು. ಓಕೆ ಚಿಲ್ಡ್ರನ್, ಸೀ ದ ಬೋರ್ಡ್. ಟೆನ್ 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 ಈ ಹತ್ತರ ಐದು ಗುಂಪನ್ನು ನಾನು ಫೈವ್ ಅಂತ ಬರೀತೀನಿ. ಓಕೆ ಸೀ ದ ಬೋರ್ಡ್. ಟೆನ್ ಒನ್ ಟೆನ್ ಟೂ ಟೆನ್ ತ್ರೀ ಟೆನ್ ಫೋರ್ ಟೆನ್ ಫೈವ್ ಟೆನ್. ಹೌ ಮೆನಿ ಬಾಕ್ಸ್ ಇನ್ ಟೆನ್ಸ್ ಇಯರ್? ಫೈವ್ ಟೆನ್. ಒನ್ ಟೂ ತ್ರೀ ಫೋರ್ ಫೈವ್. ಐದು ಸರಿ ಹತ್ತರ ಗುಂಪುಗಳನ್ನು ಬರೆದಾಗ ನಾನು ಇಲ್ಲಿ ಏನು ಬರ್ದೆ? ಐದು ಅಂತ ಬರ್ದು. ಹತ್ತರ ಐದು ಗುಂಪುಗಳು ಇದ್ದಾವೆ. ಓಕೆ ಅದೇ ರೀತಿ ಇಲ್ಲಿ ಎಷ್ಟಿದೆ ಕೌಂಟ್ ಮಾಡಿ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಹೌ ಮೆನಿ ಸಿಕ್ಸ್ ಇನ್ ಹಿಯರ್? ಒನ್ ಸಿಕ್ಸ್ ಒನ್ಸ್. ಹೌ ಮೆನಿ ಒನ್ಸ್? ಹೌ ಮೆನಿ ಒನ್ಸ್? ಸಿಕ್ಸ್ ಒನ್ಸ್. ಓಕೆ ಹಾಗಾಗಿ ನನಗ ಫಿಫ್ಟಿ ಸಿಕ್ಸ್ ಬರ್ದೆ. ನೋಡಿ ಇದಿಷ್ಟು ಐವತ್ತರ ಒಂದು ಗುಂಪು, ಐದರ ಐದು ಗುಂಪು, ಹತ್ತರ ಐದು ಗುಂಪು. ಒಂದು ಗುಂಪಲ್ಲಿ ಹತ್ತು ಬಾಲ್ ಇದೆ ಇರೋದ್ರಿಂದ ಐದು ಗುಂಪಲ್ಲಿ ಐವತ್ತು ಬಾಲ್ ಇದ್ದಾವೆ. ಹಾ ಹಾಗಾಗಿ ಗುಂಪು ಎಷ್ಟು? ಒನ್ ಟೂ ತ್ರೀ ಫೋರ್ ಫೈವ್ ಟೆನ್ಸ್. ಹತ್ತರ ಒಂದು ಗುಂಪು ಅಲ್ಲ, ಐದರ ಒಂದು ಗುಂಪನ್ನು ಹತ್ತರ ಒಂದು ಗುಂಪಲ್ಲಿ ನಾನು ಹತ್ತರ ಒಂದೊಂದು ಗುಂಪು ಮಾಡಿ ಐದು ಗುಂಪು ಬರ್ತಿದ್ದೀನಿ. ಹಾಗಾಗಿ ನಾನು ಐದು ಬರ್ದೆ. ಪ್ಲಸ್ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋದು ಅಲ್ಲಿ ಆರು ಡಾಕ್ಸು. ಇಲ್ಲಿ ಆರು ಬಂದರೆ ಫಿಫ್ಟಿ ಸಿಕ್ಸ್ ಆಯ್ತಲ್ವಾ? ಅಲ್ಲಿ ಸಿಕ್ಸ್ ಡಾಕ್ಸ್ ಇರೋದ್ರಿಂದ ಪ್ಲಸ್ ಐವತ್ತು ಪ್ಲಸ್ ಮಾಡ್ತಾ ಹೋದೆ ಫಿಫ್ಟಿ ಸಿಕ್ಸ್ ಬಂತು. ಈಗ ಮತ್ತೆ ಅದೇ ರೀತಿ ಇಲ್ಲಿ ಫಿಫ್ಟಿ ಮತ್ತೆ ಫಿಫ್ಟಿ ಫೈವ್ ಹತ್ತು ಐದು ಗುಂಪು ಇರೋದ್ರಿಂದ ಮತ್ತೆ ನಾನು ಇಲ್ಲಿ ಐದು ಬರ್ದೆ. ಮತ್ತೆ ಪ್ಲಸ್ ಆ್ಯಡ್ ಮಾಡಿದೆ ಸೆವೆನ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಸೆವೆನ್ ಮಂತ್ಸ್ ಇರೋದ್ರಿಂದ ಮತ್ತೆ ನಾನು ಇಲ್ಲಿ ಸೆವೆನ್ ಬಂದೆ. ಇದೇ ರೀತಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಹಂಡ್ರೆಡ್ವರೆಗೂ ನೀವು ಈ ಕಡೆ ಟೆನ್ಸು ಆ ಕಡೆ ಒನ್ಸ್ ಅದನ್ನು ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಚಿಲ್ಡ್ರನ್ಸ್ ನೋಡಿ ನಾನು ನಿಮಗೆ ಒಂದು ವರ್ಕ್ ಕೊಡ್ತಾ ಇದ್ದೀನಿ. ಏನಪ್ಪ ಏನಿದು ಗೊತ್ತಾಯ್ತಲ್ಲ ಇಲ್ಲಿ ತನಕ ನಾನು ಏನು ಪಾಠ ಮಾಡಿದ್ನಲ್ಲ ನಿಮಗೆ ಅದು ಇದೆ. ಏನಪ್ಪ ಅಂದರೆ ಟೆನ್ಸ್ ಮತ್ತು ಒನ್ಸಿಂದ ಒಂದು ಚಾರ್ಜ್ ಮಾಡಬೇಕು ನಿಮಗೆಲ್ಲರು. ಅದಕ್ಕೆ ನೀವು ಈ ರೀತಿಯ ಒಂದು ಪೇಪರ್ ತೊಗೊಂಡ್ಬಿಟ್ಟು ಬಾಲ್ ಮನೆಗೆ ಯಾವ ಚಿತ್ರ ಬೇಕಾದರೂ ಬರಿಬೋದು. ನಿಮಗೆ ಯಾವ ಫಿಗರ್ ಬರಿಬೇಕು ಅನ್ಸುತ್ತೆ, ಆ್ಯಪಲ್ ಬರೀರಿ, ಬಾಲ್ ಬರೀರಿ, ಐಸ್ ಕ್ರೀಮ್ ಬರೀರಿ, ಡಾಲ್ ಬರೀರಿ, ಸರ್ಕಲ್ ಬರೀರಿ, ಟ್ರಯಾಂಗಲ್ ಬರೀರಿ ಅಥವಾ ರೆಕ್ಟ್ಯಾಂಗಲ್ ಬರೀರಿ. ನಿಮಗೆ ನಿಮ್ಗೆ ಏನು ಬರಿಬೇಕು ಅನ್ಸುತ್ತೆ ಅದನ್ನು ನನಗೆ ಬರೆದ್ಬಿಟ್ಟು ನನಗೆ ಇಲ್ಲಿ ಪ್ಲಸ್ ಮಾಡಿ ಈಕ್ವಲ್ಸ್ ಹಾಕಿ ಆ್ಯಡ್ ಮಾಡಿ. ಟೆನ್ಸ್ ಎಷ್ಟು? ಒನ್ಸ್ ಎಷ್ಟು? ಒಂದಿಂದ ಟ್ವೆಂಟಿವರೆಗೂ ನನಗೆ ಮಾಡಿ ನೀವು ನನಗೆ ನೀವು ವಾಟ್ಸಪ್ಪಲ್ಲಿ ಫಸ್ಟ್ ಸೆಂಡ್ ಮಾಡಬೇಕು, ಆಮೇಲೆ ಶಾಲೆ ತಗೊಂಡು ಕೊಡಬೇಕು. ಓಕೆ ನೋಡಿ ಇದನ್ನು ಅದೇ ರೀತಿ ನಿಮಗೆ ಇನ್ನೊಂದು ವರ್ಕ್ ತೋರಿಸ್ತೀನಿ. ಏನಪ್ಪ ಅಂದರೆ ನನಗೆ ಇದನ್ನು ಮುಂದಿನ ಸೋಮವಾರದವರೆಗೆ ಕೊಡಬೇಕು ಎಲ್ಲರೂ. ಸೋಮವಾರ ಮುಂದಿನ ಸೋಮವಾರ ಎಲ್ಲರೂ ಶಾಲೆಗೆ ಬರಬೇಕು, ಪೇರೆಂಟ್ಸ್ ಕಳಿಸ್ರಿ. ಈ ರೀತಿ ಚಾರ್ಟ್ ಮಾಡಿಬಿಟ್ಟು ಕಾಣಿಸ್ತಲ್ವಾ ಟೆನ್ಸ್ ಆ್ಯಂಡ್ ಒನ್ಸ್. ಟೆನ್ಸ್ ಆ್ಯಂಡ್ ಒನ್ಸಿನ ಒಂದು ಚಾರ್ಟ್ ಮಾಡಿ ಈ ರೀತಿ ನಾನು ಬೋರ್ಡ್ಗಳು ಸಹ ಬರೆದಿದ್ದೀನಿ. ಬಟ್ ಇದನ್ನು ಸಹ ನಾನು ನಿಮಗೆ ಗ್ರೂಪಿಗೆ ಹಾಕ್ತೀನಿ, ಬರೆದ್ಬಿಟ್ಟು ಈ ಚಾರ್ಟನ್ನು ಮಾಡಿದಂಗೆ ಮುಂದಿನ ಸೋಮವಾರ ತಂದು ಕೊಡಬೇಕಾಗುತ್ತೆ. ಓಕೆ ಅರ್ಥ ಆಯ್ತಲ್ಲ ಚಿಲ್ಡ್ರನ್ಸ್ ನಿಮಗೆ? ಈಗ ಇದು ಹೇಗೆ ಬರೆಯೋದು, ಯಾರು ಮಾಡೋದು, ಹೇಗೆ ಟೆನ್ಸ್ ಅಂದ್ರೇನು, ಒನ್ಸ್ ಅಂದ್ರೇನು ಅಂತೇಳಿ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ನೋಡಿ ಇಲ್ಲಿ ಹತ್ತರ ಇಪ್ಪತ್ತರ ಮೂವತ್ತರ ಗುಂಪು ಮಾಡ್ಕೊಂಡ್ಬಿಟ್ಟು ಪ್ಲಸ್ ಈ ರೀತಿ ಒನ್ಸ್ಗಳನ್ನು ಒಂದಿಂದ ಮೇಲೆ ಮಾಡ್ಕೊಂಡ್ಬಿಟ್ಟು ಅವನ್ನ ಕೌಂಟ್ ಮಾಡಿದ್ರೆ ಬರುವ ಉತ್ತರವೇ ಇದು. ಟೆನ್ಸ್ ಒಂದಿಂದ ನಾನು ಹತ್ತರ ತನಕ ಮಾತ್ರ ಮಾಡ್ತೀನಿ ನಿಮಗೆ, ಇದೇ ರೀತಿ ಟೆನ್ವರೆಗೂ ನೀವು ಹಂಡ್ರೆಡ್ವರೆಗೂ ಬರೀಬಹುದು. ಓಕೆ ಚಿಲ್ಡ್ರನ್ಸ್ ಎಲ್ಲ ಬರೀತಿರಲ್ಲ, ನಿಮಗೆ ಜಾಗ ಮಾಡ್ತಿಲ್ಲ ಮದ್ದು ಮಕ್ಕಳ ನೋಡಿ ದಯವಿಟ್ಟು ಇದನ್ನ ಈ ಚಾರ್ಟನ್ನು ಮಾಡಿ ನನಗೆ ಕಳಿಸ್ಬೇಕು. ಅರ್ಥ ಆಯ್ತಲ್ಲ? ಇದನ್ನು ನಾನು ವಾಟ್ಸಪ್ಪಿಗೆ ಹಾಕ್ತೀನಿ, ನೀವು ಇದೇ ರೀತಿ ನನಗೆ ಚಾರ್ಟ್ ಮಾಡ್ಕೊಂಡ್ಬಿಟ್ಟು ತಂದು ಕೊಡಬೇಕು. ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್.